ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿಂದು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ, ಮುಖಂಡ ಪ್ರಸನ್ನಗೌಡ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಇದರಲ್ಲಿ ಅನೇಕ ಯಾಕೆಂದ್ರೆ ಕೇಂದ್ರ ಸರ್ಕಾರ ಸುದ್ದಿಗಾರರೊಂದಿಗೆ ಕೆಂಪುಗೌಡ, ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನಾತ್ಮಕವಾಗಿ ಖಾತ್ರಿಗೊಳಿಸಬೇಕು, ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರು ಹಾಗೂ ಹಾಲು ಉತ್ಪಾದಕರ ಬಾಕಿ ಹಣ ಕೂಡಲೇ ಪಾವತಿಸಬೇಕು ಎಂದು ಆಗ್ರಹಿಸಿದರು. ನೆನಪಿಸ್ತಾ ಇಲ್ಲ, ನಾವು ಮೊದಲಿಂದ ಅವ್ರಿಗೆ ನೆನಪಿಸ್ಕೊಂಡ್ ಬಂದಿದ್ದೀವಿ. ಅದರಲ್ಲಿ ಕೇಂದ್ರ ಸರ್ಕಾರಕ್ಕೆ FRPನ 8.5ಕ್ಕೆ ಒಂದು ಟನ್ ಕಬ್ಬಲ್ಲಿ 850 ಕೆಜಿ ಸಕ್ಕರೆ ಬಂದರೆ ನಿಗದಿ ಮಾಡ್ತಿದ್ರು. ಮೊದಲು 17,000 ರೂಪಾಯಿ ಕಟ್ಟಿದ್ರೆ ಸಾಕು, ಅಕ್ರಮ ಸಕ್ರಮದಲ್ಲಿ ನಮಗೆ ವಿದ್ಯುತ್ತನ್ನು ಕೊಡ್ತಿದ್ರು. ಆದರೆ ಈ ಸರ್ಕಾರ ಈಗ ಎಲ್ಲ ಖರ್ಚನ್ನು ರೈತನ ಮೇಲೆ ಒರೆಸಿದೆ. ಟ್ರಯಲ್ ಬ್ಲಾಸ್ಟ್ ಮಾಡದೇ ಇರೋ ಥರದಲ್ಲಿ ಒಂದು ಕಾನೂನನ್ನು ರಚನೆ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಹೋರಾಟದಲ್ಲಿ. ಪ್ರಸನ್ನಗೌಡ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬರ ಪರಿಹಾರ ತಾರತಮ್ಯವನ್ನು ಸರಿಪಡಿಸಿ ಎಲ್ಲ ರೈತರಿಗೆ ಪರಿಹಾರ ಪಾವತಿ ಮಾಡಬೇಕು ಎಂದು ಒತ್ತಾಯಿಸಿದರು. ತನಿಖೆ ಆದಷ್ಟು ಬೇಗ ಮುಗಿಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಿ ಈ ಥರದವು ಪುನಃ ರಿಪೀಟ್ ಆಗದೇ ಇರೋ ಥರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.